they will do English worksheet. You have this book, no? Yes, children. Worksheet book, practice book. In this, we will do the exercise worksheet 1. The topic is the monkey orchestra worksheet 1. Okay? Here is given passage. Read the passage and answer the questions. You have to read the passage carefully and then you have to answer it. Okay, children? ಈ ವರ್ಕ್ಶೀಟ್ ಬುಕ್ನಲ್ಲಿ ವರ್ಕ್ಶೀಟ್ ಒನ್ನಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಕರೆಕ್ಟಾಗಿ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು. ಓಕೆ, ಎಸ್. ನೌ ಐ ವಿಲ್ ರೀಡ್ ದ ಪ್ಯಾಸೇಜ್, ಲಿಸನ್ ಕೇರ್ಫುಲಿ ಆ್ಯಂಡ್ ದೆನ್ ಯು ಆನ್ಸರ್ ಇಟ್. ಓಕೆ ಚಿಲ್ಡ್ರನ್, ಇವಾಗ ನಾನು ಪ್ಯಾಸೇಜ್ನ ಓದ್ತೀನಿ, ಮಕ್ಕಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು ನೀವು. ಓಕೆ, ಎಸ್. ವರ್ಕ್ಶೀಟ್ 1. Once upon a time, there was a crow. He loved shiny things. One day, he sat on the branch of a tree. The tree was near a big window of a house. The crow saw a lady's room through the window. He saw a lady keeping a beautiful necklace on the table. The necklace was made of shiny beads. As soon as she left the room, the crow flew inside. He picked up the necklace in his beak and flew back to the branch. The lady came back. She went to the table and saw that the necklace was missing. She searched for it everywhere. When she could not find it, she started crying. After some time, she looked out of the window. She saw her necklace shining in the sunlight. She ran to the window and shouted, "Shoo!" The crow got such a fright that he dropped the necklace and flew away. The lady ran out and picked up her necklace. ಅರ್ಥ ಆಯ್ತಾ ಮಕ್ಕಳೆ ನಿಮಗೆ ನಾನು ಇವಾಗ ಓದಿದ್ನಲ್ಲ ಪ್ಯಾಸೇಜ್? ಎಸ್. ದಿಸ್ ಇಸ್ ಆಲ್ ಅಬೌಟ್ ಅ ಕ್ರೋ ಅಂಡ್ ಅ ಲೇಡಿ. Isn't it? Crow, lady, ಮತ್ತೆ ನೆಕ್ಲೆಸ್ ಬಗ್ಗೆ ಇದೆ, ಹೌದಲ್ವಾ? ಸಿ, ಒನ್ಸ್ ಅಪಾನ್ ಎ ಟೈಮ್, ಒನ್ಸ್ ಅಪಾನ್ ಎ ಟೈಮ್ ಮೀನ್ಸ್ ಒಂದಾನೊಂದು ಕಾಲ, ಹೌದಲ್ವಾ? ದೇರ್ ವಾಸ್ ಅ ಕ್ರೋ, ಅಲ್ಲಿ ಒಂದು ಕ್ರೋ ಇತ್ತು. ಹಿ ಲವ್ ಶೈನಿ ಥಿಂಗ್ಸ್, ಅದಕ್ಕೆ ಶೈನಿ ಥಿಂಗ್ಸ್ ಅಂದರೆ ತುಂಬಾ ಇಷ್ಟ. ಒನ್ ಡೇ ಹಿ ಸ್ಯಾಟ್ ಆನ್ ದ ಬ್ರ್ಯಾಂಚ್ ಆಫ್ ಎ ಟ್ರೀ, ಒಂದು ದಿವಸ ಅದು ಆ ಬ್ರ್ಯಾಂಚ್ ಮರದ ಬೊಂಬೆ ಮೇಲೆ ಕುಳಿತುಕೊಂಡಿತ್ತು. The tree was near a big window of a house. Where was the tree? The tree was near a big window of a house. A house ಗೆ ಒಂದು ಬಿಗ್ ವಿಂಡೋ, ದೊಡ್ಡ ವಿಂಡೋ ಇತ್ತು, ಅದರ ಪಕ್ಕದಲ್ಲಿ ಟ್ರೀ ಇತ್ತು. The crow saw a lady's room through the window. ಆ ವಿಂಡೋ ಇಂದ ಆ ಕ್ರೋ ಕೂತಿರ್ತಿತ್ತಲ್ವ ಬ್ರ್ಯಾಂಚ್ ಮೇಲೆ ಮರದ ಕೊಂಬೆ ಮೇಲೆ, ಅದಕ್ಕೆ ಆ ಲೇಡಿ ಇರೋ ರೂಮು ಕ್ಲೀನಾಗೆ ಕಾಣಿಸ್ತಾ ಇತ್ತು. A lady keeping a beautiful necklace on the table. ಒಂದು ದಿವಸ ಅದು ಮರದ ಕೊಂಬೆ ಮೇಲೆ ಕುಳಿತುಕೊಂಡಿರುವಾಗ ಆ ರೂಮಲ್ಲಿ ನೋಡುವಾಗ ಅದಕ್ಕೆ ಏನ್ ಕಾಣಿಸ್ತು? ಎಸ್, ಲೇಡಿ ಸಾ, ಎಸ್, ಕೀಪಿಂಗ್ ಅ ನೆಕ್ಲೆಸ್ ಆನ್ ದ ಟೇಬಲ್. ಆ ಲೇಡಿ ತನ್ನ ನೆಕ್ಲೆಸ್, ನೆಕ್ಲೆಸ್ ಮೀನ್ಸ್ ಸರ, ಹೌದಲ್ವಾ? ನಾವು ಕತ್ತಿಗೆ ಹಾಕೊಳ್ತೀವಲ್ವಾ, ವಿ ವೇರ್ ನೆಕ್ಲೆಸ್ ಆನ್ ಅವರ್ ನೆಕ್, ಇಸ್ಂಟ್ ಇಟ್? ಎಸ್, ನಮ್ಮ ಕುತ್ತಿಗೆಗೆ ಹಾಕೊಳ್ತೀವಲ್ವಾ, ಚೆನ್ನಾಗಿ ಕಾಣಲಿ ನಾವಂತ. ಎಸ್, ಆ ನೆಕ್ಲೆಸ್ನ ಟೇಬಲ್ ಮೇಲೆ ಇಡೋದನ್ನ ನೋಡ್ತು. ದ ನೆಕ್ಲೆಸ್ ವಾಸ್ ಮೇಡ್ ಆಫ್ ಶೈನಿ ಬೀಡ್ಸ್. ಯು ಆರ್ ಸೀಯಿಂಗ್ ಇನ್ ದ ಸ್ಕ್ರೀನ್ ಆಲ್ಸೋ ನೆಕ್ಲೆಸ್. ಶೈನಿ ಬೀಡ್ಸ್ ಮೀನ್ಸ್ ಹೊಳಿತಾ ಇರುವಂಥ ಬೀಡ್ಸ್, ಮಣಿಯಿಂದ, ಮಣಿ ಹಾಕಿರೋ ಮಣಿ ಅದರಲ್ಲಿ ಹೊಳಿತಾ ಇತ್ತು, ಹೌದಲ್ವಾ? ಸ್ಟೋನ್ ಏನಾಗಿತ್ತು? ಹೊಳಿತಾ ಇತ್ತು. ಆ್ಯಸ್ ಸೂನ್ ಆ್ಯಸ್ ಶಿ ಲೆಫ್ಟ್ ದ ರೂಮ್, The crow flew inside. He picked up the necklace in his beak. ಏನು ಮಾಡ್ತು ಅವಳು ಆ ರೂಮಲ್ಲಿ ಟೇಬಲ್ ಮೇಲೆ ನೆಕ್ಲೆಸ್ ಇಟ್ಲು,
ಅವಳ ಪಾಡಿಗಳು ಹೊರಗಡೆ ಹೋದ್ಲು. ಹೋಗಿದ್ದು ಇದೇನು ಮಾಡ್ತು, ಕ್ರೋ ಏನು ಮಾಡ್ತು, ಹಿ ಫ್ಲೂ ಇನ್ಸೈಡ್ ಆ್ಯಂಡ್ ಪಿಕ್ಡ್ ಅಪ್ ದ ನೆಕ್ಲೆಸ್ ವಿತ್ ಹಿಸ್ ಬೀಕ್ ವಿತ್ ಹಿಸ್ ಬೀಕ್. ಏನು ಮಾಡ್ತು, ತನ್ನ ಕೊಕ್ಕು, ಬರ್ಡಿಗೆ ಕೊಕ್ಕಿರುತ್ತಲ್ವಾ, ಬಾಯಿ ಅಂದರೆ ಅದು ಕೊಕ್ಕಲ್ಲೇ ತಿನ್ನೋದು, ಹೌದಲ್ವಾ, ಅದರಿಂದನೇ ಏನು ಮಾಡ್ತು ಆ ನೆಕ್ಲೆಸ್ನ ಎತ್ಕೊಳ್ತು. ಬೀಕ್ ಮೀನ್ಸ್ ಕೊಕ್ಕು. ಆ್ಯಂಡ್ ಫ್ಲೂ ಬ್ಯಾಕ್ ಟು ದ ಬ್ರ್ಯಾಂಚ್. ಮತ್ತೆ ಏನು ಮಾಡ್ತು, ಆ ಮರದ ಕೊಂಬೆ ಮೇಲೆ, ಬ್ರ್ಯಾಂಚ್ ಆಫ್ ಎ ಟ್ರೀ ಇರುತ್ತಲ್ವಾ, ಆ ಮರದ ಕೊಂಬೆ ಮೇಲೆ ಬಂದು ಕೂತ್ಕೊಳ್ತು. ದ ಲೇಡಿ ಕೇಮ್ ಬ್ಯಾಕ್, ಶಿ ವೆಂಟ್ ಟು ದ ಟೇಬಲ್ ಆ್ಯಂಡ್ ಸಾ ದ್ಯಾಟ್ ದ ನೆಕ್ಲೆಸ್ ವಾಸ್ ಮಿಸ್ಸಿಂಗ್. ಏನು ಮಾಡಿದ್ರು ಲೇಡಿ, ಮತ್ತೆ ತನ್ನ ರೂಮಿಗೆ ಬಂದಳು. ಬಟ್ ಶಿ ಸರ್ಚ್ ದೇರ್ ವಾಸ್ ನೋ ನೆಕ್ಲೆಸ್. ಅಲ್ಲಿ ನೋಡ್ತಾಳೆ ಅವಳು, ಟೇಬಲ್ ಮೇಲೆ ನೆಕ್ಲೆಸ್ ಇರೋದಿಲ್ಲ. ಎಸ್, ಇಟ್ ವಾಸ್ ಮಿಸ್ಸಿಂಗ್. ಶಿ ಸರ್ಚ್ ಫಾರ್ ಇಟ್ ಎವ್ರಿವೇರ್. ಅವಳು ಎಲ್ಲ ಕಡೆ ನೋಡ್ತಾಳೆ, ರೂಮಲ್ಲಿ ಎಲ್ಲಿ ಇಟ್ಬಿಟ್ಟೆ ನಾನು ನೆಕ್ಲೆಸ್ನ ಅಂತ ಎಲ್ಲ ಕಡೆ ನೋಡ್ತಾಳೆ. ಬಟ್ ವೆನ್ ಶಿ ಕುಡ್ ನಾಟ್ ಫೈಂಡ್ ಇಟ್, ಆದರೆ ಅದು ಎಲ್ಲೂ ಸಿಗಲ್ಲ. ಯಾವಾಗ ಅದು ಸಿಗಲ್ಲ, ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ನಾವೇನಾದರೂ ಒಂದು ವಸ್ತು ಕಳ್ಕೊಂಡಾಗ ಏನು ಮಾಡ್ತೀವಿ, ಮಕ್ಕಳೇ ನಗ್ತೀವ, ಸಂತೋಷ ಪಡ್ತೀವ, ಇಲ್ಲ ಅಪ್ಪ ಬೈತಾರೆ ಅಮ್ಮ ಹೊಡಿತಾರೆ ಅಂತ ನಮಗೆ ಅಳು ಬರುತ್ತೆ, ಹೌದಲ್ವಾ. ಮನೆಗೆ ಹೋದರೆ ಈಗ ನಾವೇನು ಮಾಡೋದಪ್ಪ, ಬಯಸ್ಕೊಳ್ತೀವಲ್ಲ ಅಂತ ಅಳು ಬರುತ್ತೆ. ಸೊ ಹಿಯರ್ ಆಲ್ಸೋ ವೆನ್ ಶಿ ಡಿಡ್ ನಾಟ್ ಫೈಂಡ್ ದ ನೆಕ್ಲೆಸ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಳಿಗೆ ಕೂಡ ಇಲ್ಲಿ ಅಳು ಬಂತು. ಆಫ್ಟರ್ ಸಮ್ ಟೈಮ್ ಶಿ ಲುಕ್ಡ್ ಔಟ್ ಆಫ್ ದ ವಿಂಡೋ. ಸ್ವಲ್ಪ ಹೊತ್ತಾದಮೇಲೆ ಏನಿಕೋ ಹೀಗೆ ವಿಂಡೋಯಿಂದ ಹೊರಗಡೆ ನೋಡ್ತಾಳೆ. ಶಿ ಸಾ ಹರ್ ನೆಕ್ಲೆಸ್ ಶೈನಿಂಗ್ ಇನ್ ದ ಸನ್ಲೈಟ್. ಅಲ್ಲಿ ಸನ್ಲೈಟ್ ಇರುತ್ತಲ್ವಾ, ಸೂರ್ಯನ ಬಿಸಿಲಿರುತ್ತಲ್ವಾ, ಆ ಬಿಸಿಲಿಗೆ ಆ ಬೀಡ್ ಏನಾಗ್ತಾ ಇತ್ತು, ಮಣಿ ಇರುತ್ತಲ್ವಾ ಅದರಲ್ಲಿ, ನೆಕ್ಲೆಸ್ನಲ್ಲಿ ಸ್ಟೋನ್ ಇರುತ್ತಲ್ವಾ, ಆ ಸ್ಟೋನು ಸೂರ್ಯನ ಬಿಸಿಲಿಗೆ ಹೊಳೆಯೋಕ್ಕೆ ಸ್ಟಾರ್ಟ್ ಆಗಿತ್ತು, ಶೈನಿಂಗ್ ಆಗ್ತಾ ಇತ್ತು, ಶೈನ್ ಆಗ್ತಾ ಇತ್ತು. ಶಿ ರ್ಯಾನ್ ಟು ದ ವಿಂಡೋ ಆ್ಯಂಡ್ ಶೌಟೆಡ್. ಅವಳು ವಿಂಡೋಯಿಂದ ಹೊರಗಡೆ ಓಡಿ ಬರ್ತಾಳೆ. ಓಡಿ ಬಂದಿದ್ದೆ ನೋಡ್ತಾಳೆ, ಮರದಲ್ಲಿ ಬ್ರ್ಯಾಂಚ್ ಆಫ್ ಎಂಟ್ರಿಯಲ್ಲಿ ಯಾರಿರ್ತಾರೆ, ಎಸ್ ಕ್ರೋ ವಾಸ್ ಸಿಟ್ಟಿಂಗ್ ನೋ, ಕೂತ್ಕೊಂಡಿರುತ್ತಲ್ವಾ, ಎಸ್. ಅವಾಗ ಏನು ಮಾಡ್ತಾಳೆ ಅವಳು, ಶೂ ಅಂತ ಆ ಕ್ರೋನ ಓಡಿಸ್ತಾಳೆ. ದ ಕ್ರೋ ಗಾಟ್ ಸಚ್ ಅ ಫ್ರೈಟ್. ಫ್ರೈಟ್ ಮೀನ್ಸ್ ಹಿಯರ್ ಹೆದರಿಕೆ. ಅದಕ್ಕೆ ತುಂಬಾ ಗಾಬರಿಯಾಗಿ ಭಯ ಆಗುತ್ತೆ, ಓ ಯಾರೋ ನನ್ನನ್ನು ಓಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಏನು ಮಾಡ್ತೆ, ದ್ಯಾಟ್ ಹಿ ಡ್ರಾಪ್ ದ ನೆಕ್ಲೆಸ್ ಆ್ಯಂಡ್ ಫ್ಲೂ ಅವೇ. ಆ ನೆಕ್ಲೆಸ್ನ ಅಲ್ಲೇ ಕೆಳಗಡೆ ಬಿಟ್ಬಿಟ್ಟು, ಕೊಕ್ಕಲ್ಲಿ ಇಟ್ಕೊಂಡಿರುತ್ತಲ್ವ ಅದು ಬೀಕಲ್ಲಿ, ಎಸ್, ಅದನ್ನು ಕೆಳಗಡೆ ಹಾಕಿ ಹಾರಿಕೊಂಡು ಹೋಗ್ಬಿಡುತ್ತೆ. ದ ಲೇಡಿ ರ್ಯಾನ್ ಔಟ್ ಆ್ಯಂಡ್ ಪಿಕ್ಡ್ ಅಪ್ ಹರ್ ನೆಕ್ಲೆಸ್. ಏನು ಮಾಡ್ತಾಳು ಅವಳು, ತಕ್ಷಣ ಓಡಿ ತನ್ನ ನೆಕ್ಲೆಸ್ನ ತಗೊಳ್ತಾಳೆ. ಓಕೆ, ದಿಸ್ ವಾಸ್ ದ ಸ್ಟೋರಿ. ಇದು ಒಂದು ಸ್ಟೋರಿ. ನೌ ಯು ಹ್ಯಾವ್ ಟು ಆನ್ಸರ್ ಇಟ್. ಓಕೆ ಚಿಲ್ಡ್ರನ್, ಸ್ಟೋರಿ ಅರ್ಥ ಆಗಿದೆ ಅಲ್ವಾ ಎಲ್ಲ ಮಕ್ಕಳಿಗೆ? ಎಸ್. ನೌ ಹಿಯರ್ ಆರ್ ಗಿವನ್ ಟ್ರೂ ಆರ್ ಫಾಲ್ಸ್ ಫಾರ್ ಯು ಫ್ಯೂ ಸ್ಟೇಟ್ಮೆಂಟ್. ಯು ಹ್ಯಾವ್ ಟು ಸೇ ಟ್ರೂ ಆರ್ ಫಾಲ್ಸ್. ಓಕೆ ಚಿಲ್ಡ್ರನ್, ಎಸ್. ದ ಫಸ್ಟ್ ಒನ್, ದ ಕ್ರೋ ಲವ್ ಡಲ್ ಥಿಂಗ್ಸ್. ವಾಟ್ ಟೈಪ್ ಆಫ್ ಥಿಂಗ್ಸ್ ಕ್ರೋ ಲವ್? ಡಲ್ ಥಿಂಗ್ಸ್ ಲೈಕ್ ಮಾಡ್ತಿತ್ತ ಅದು? ನೋ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಯು ಹ್ಯಾವ್ ಟು ಪುಟ್ ದೇ ಫಾಲ್ಸ್. ಎಫ್ ಫಾರ್ ಫಾಲ್ಸ್, ಎಫ್ ಅಂತ ಹಾಕ್ಬೇಕಲ್ಲಿ, ಫಾಲ್ಸಿಗೆ ಎಫ್ ಅಂತ ಹಾಕ್ಬೇಕು. ದೆನ್ ಇಟ್ ಲವ್ಡ್ ಶೈನಿ ಥಿಂಗ್ಸ್. ಯಾವ ಟೈಪ್ ಥಿಂಗ್ಸ್ ಇಷ್ಟಪಡ್ತಿತ್ತದು? ಶೈನಿ ಥಿಂಗ್ಸ್. ಸೊ ಹಿಯರ್ ಈಸ್ ಗಿವನ್ ಡಲ್ ಥಿಂಗ್ಸ್ನು, ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಲುಕ್ ಎಟ್ ಸೆಕೆಂಡ್ ಒನ್, ದ ಕ್ರೋ ಸಾ ಅ ಲೇಡಿ ಕೀಪಿಂಗ್ ಅ ಬ್ಯೂಟಿಫುಲ್ ನೆಕ್ಲೆಸ್ ಆನ್ ದ ಟೇಬಲ್. ಇಸ್ ಇಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಚಿಲ್ಡ್ರನ್? ಎಸ್. ಕ್ರೋ ನೋಡ್ತಲ್ವಾ, ಎಸ್, ಅ ಲೇಡಿ ಕೀಪಿಂಗ್ ಅ ಬ್ಯೂಟಿಫುಲ್ ನೆಕ್ಲೆಸ್ ಆನ್ ದ ಟೇಬಲ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ವಾಟ್ ಯು ಹ್ಯಾವ್ ಟು ರೈಟ್ ಇನ್ ದ ಬಾಕ್ಸ್ ದೇರ್? ಟಿ ಫಾರ್ ಟ್ರೂ. ಓಕೆ, ನಂಬರ್ 3, ಹಿ ಕ್ವಿಕ್ಲಿ ಪಿಕ್ಡ್ ಅಪ್ ದ ನೆಕ್ಲೆಸ್ ವಿತ್ ಹಿಸ್ ವಿಂಗ್ಸ್. ವಿತ್ ವಾಟ್ ಹಿ ಪಿಕ್ಡ್ ಅಪ್ ದ ನೆಕ್ಲೆಸ್ ಚಿಲ್ಡ್ರನ್? ವಿಂಗ್ಸ್. ವಿಂಗ್ಸಲ್ಲಿ ನೆಕ್ಲೆಸ್ ತೊಗೊಳ್ತಾ ಕ್ರೋ? ನೋ, ವಿತ್ ಹಿಸ್ ಬೀಕ್ ಹಿ ಪಿಕ್ಡ್ ಅಪ್ ದ ನೆಕ್ಲೆಸ್, ಹೌದಲ್ವಾ, ಅದ್ರ ಕೊಕ್ಕಲ್ಲಿ ಅದು ನೆಕ್ಲೆಸ್ನ ಎತ್ಕೊಳ್ಳುತ್ತೆ. ಸೊ ವಿಂಗ್ಸ್ ಮೀನ್ಸ್ ರೆಕ್ಕೆ, ಇಟ್ ಹೆಲ್ಪ್ಸ್ ಟು ಫ್ಲೈ, ಹೌದಲ್ವಾ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? ನೋ, ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಹಿ ಕ್ವಿಕ್ಲಿ ಪಿಕ್ಡ್ ಅಪ್ ದ ನೆಕ್ಲೆಸ್ ವಿತ್ ಹಿಸ್
big. Here is given wings. So this statement is false. What you have to write there? Yes, F. In the box you have to write there F. F for false, isn't it? Yes. Look at number 4. When the lady could not find the necklace, she started crying. Is it correct? Yes, it is correct. Correct statement alva makle? Haudu. When the lady could not find the necklace, she started crying. Aloduk start madidla haudalva? Yes, right there. T. T for true. Okay. Look at number 5. She saw her necklace shining in the sunlight. Is it correct? Yes, it was shining in the sunlight. Sunlight ya necklace enaitu pada 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 holita itu haudalva? So this is correct statement. You write there T. Okay. Next, number 6. She ran to the window and said, Scott. Scott anta heltadu heltala lady? No. She ran to the window and said, shoo. Shoo, shoo anta heltivu haudalva? Words bekadre yavudannadro? Yes. She also said here, shoo. So this statement is false. Number 6 statement is false. You write there. You write there. Yes. Yes. Okay, children? Yes. Now look at the next main, children. Write the homes of animals in the blanks. Write the homes of animals in the blanks. Then match the two columns. Ili homes of animals blanks ali bardu line draw maadi match maadu. Okay? See, in picture A and B they will be given. See here. Yes, in the screen also you are seeing, children. In the screen also you are seeing, no? Write the homes of animals in the blanks, then match two columns. Okay. Look at the first one picture, children. In the screen you are seeing, no? What is first one given? Yes, dog. And then second one, bee. Number 3, lion. And number 4, bird. Look at in column B. Yes, that is cave, shelter, nest and beehive. These are the homes of animals. You have to choose the correct home of each animal. Okay. First one, dog. It lives in a, yes, kennel. What is the answer? Kennel. K-E-N-N-E-L. Kennel. Draw a line there. Okay. B. Option B is the answer. You write there. There is given blank, no? Write there. K-E-N-N-E-L. Kennel. And then you draw the line also. Okay. For kennel. Look at second one. B. What is this? B. Yes. B lives in a, yes, beehive. It lives in a beehive. Yes. B-E-E. Last option is there, no? D. Option D. Yes. You write there. B-E-E-H-I-V-E. Beehive. This is the answer. And also you draw their line. Look at number 3. Lion. Here lion lives in a, what is the answer? Cave. Cave means, sorry, guhe or den. Both give same meanings, no? Here den. D-E-N, den, or C-A-V-E, cave. You write any one answer there. Okay. Number 4. Bird. A bird, yes, it lives in a nest. What is the answer? Option C is the answer. N-E-S-T, nest. N-E-S-T, nest. You write there spelling and also draw the line there. Okay, children?
Finished, no? Yes. Today this much is enough, children. The homework is page number 2. There is given state whether these statements are true or false. Is there, no? You write it in the homework book. And also in page number 3, write the homes of animals in the blanks. You write the homes of animals in the blanks. How to write? See here, you put number 1 question, dog, opposite direction, write the word kennel. For second one, you write there bee, B-E-E-B, and opposite direction, you write there beehive, answer. And then you write there lion, L-O-I-N, lion, opposite direction, you write the answer, den, D-E-N, den. And then number 4, write there bird, B-I-R-D, bird, and opposite direction, nest, N-E-S-T, nest. These two means you have to write it in the, yes, worksheet book and also practice book and also in the homework book. Okay? Hope all of you are understanding. Thank you very much.